ವಿರಾಮದ ನಂತರ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳ ಪ್ರಶ್ನೆಯನ್ನ ಕೇಳ್ದೆ ಈ ಹಾಲೆರಿಯೋದು ಇದೆಲ್ಲ ಪುರಾಣ ಅಥವಾ ಶಾಸ್ತ್ರದಿಂದ ಅಥವಾ ನಾವು ಬಂದಿರುವಂತ ರೂಢಿಸ್ಕೊಂಡು ಏನಿದ್ರ ಹಿನ್ನೆಲೆ ಏನು ಪುರಾಣಗಳಲ್ಲಿ ಎಲ್ಲೂ ಸಹ ಹುತ್ತಕ್ಕೆ ಹಾಲು ಎರೆಯುವಂತದ್ರ ಬಗ್ಗೆ ಉಲ್ಲೇಖಗಳೇ ಇಲ್ಲ ಆದ್ರೆ ಇದೊಂದು ಸಂಪ್ರದಾಯವಾಗಿ ಬಂತು ಹೇಗೆ ಅಂತ ನಾವು ನೋಡಿದ್ರೆ ನೋಡಿ ವಿಚಾರವಾದಿಗಳು ಅನ್ನೋದು ಇವತ್ತು ನಿನ್ನೆ ಅಂತ ಹುಟ್ಟಿದ್ದಲ್ಲ ಈ ವಿಚಾರವಾದಿಗಳಲ್ಲಿ ಎರಡು ಪಂಗಡ ಇದೆ ಅನಾವಶ್ಯಕವಾದ ಒಂದು ಸಂಪ್ರದಾಯವನ್ನು ವಿರೋಧಿಸ್ಕೊಂಡು ಹೇಳುವಂಥದ್ದು ವಿಚಾರವಾದ ಅಂತ ಒಂದು ತಪ್ಪು ತಿಳ್ಕೊಂಡಿರೋದು ವಿರೋಧಿಸೋರು ಅದೊಂದು ವಿಚಾರವಾದ ಅಲ್ಲ ಅದು ಅದೊಂದು ಬೇರೆ ಥರದ್ದು ಅದಲ್ಲದೆ ಎಲ್ಲಿ ಮೂಢನಂಬಿಕೆಗಳು ಇದಾವೋ ಅದನ್ನು ಹೊರತುಪಡ ಅದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ವಿಚಾರಗಳನ್ನು ವೈಚಾರಿಕತೆಯಲ್ಲಿ ಆಂದೋಲನ ತರುವಂಥದ್ದು ಇದೆಯಲ್ಲ ಅದು ವಿಚಾರವಾದ ಈಗ ಬಸವಣ್ಣವ್ರು ತಂದ್ರು ಹನ್ನೆರಡನೇ ಶತಮಾನದಲ್ಲಿ ಅವಾಗ ಬಹಳ ಕಷ್ಟದ ಸಂದರ್ಭ ಅವಾಗೇನು ಬ್ರಿಟಿಷರು ಇನ್ನೂ ಬಂದಿರಲಿಲ್ಲ ನಮ್ಮಲ್ಲಿಗೆ ಅದಕ್ಕಿಂತಲೂ ಹಿಂದೆ ಹೇಗಿದ್ದಿರ್ಬೋದು ಈ ಭಾರತ ದೇಶ ಯೋಚನೆ ಮಾಡಿ ಅಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ಒಂದು ಆ ದೈವತ್ವ ಅನ್ನೋದು ಏನು ಅಂತ ಕಲ್ಪನೆ ಮಾಡಿ ತೋರ್ಸಿಕೊಡ್ಲಿಕ್ಕೋಸ್ಕರ ಅವರೊಂದು ಕಲ್ಲ ಕಲ್ಲನಾಗರಕ್ಕೆ ಹಾಲು ಎರೆದು ಬಿಟ್ರೆ ಏನು ಮೊದಲು ನಿಮ್ಮೊಳಗಡೆ ಸಾಯಿಸ್ತೀರಿ ಅದನ್ನು ಬಿಟ್ಟುಬಿಟ್ಟು ಇದನ್ನ ಮಾಡಿದ್ರೆ ಹೇಗೆ ಅಂತ ಓ ಹೀಗೆ ಹೇಳಿದ್ರಲ್ಲ ಅಂತೇಳಿ ಅದನ್ನು ಕರೆಕ್ಟಾಗಿ ತಿಳ್ಕೊಳದಲ್ಲೇ ಓ ಬಸವಣ್ಣ ಹೇಳಿದ್ದೇನಿದು ಕಲ್ನಾಗರಕ್ಕೆ ಹಾಕ್ಬಾರ್ದು ಹಾಗಾದ್ರೆ ನಿಜವಾದ ಹಾವಿಗೆ ಹಾಕಬೇಕು ಅಂತೇಳಿ ಹುತ್ತಕ್ಕೆ ಹಾಕ್ಲಿಕ್ಕೆ ಹೋಗುವಂಥದ್ದು ಭಾಳಷ್ಟು ಜನ ಹುಟ್ಕೊಳ್ತಾರೆ ಅಂದರೆ ಬಸವಣ್ಣವರ ಉದ್ದೇಶ ಏನಿದೆ ಅಂತಂದರೆ ನಿಮ್ಮಲ್ಲಿ ಮೊದಲು ಮಾನವೀಯತೆಯನ್ನು ಕಲ್ತ್ಕೊಳ್ಳಿ ಮೊದಲು ದೈವತ್ವ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಕಲ್ಲು ನಾಗರಕ್ಕೆ ಹಾಲು ಹಾಕ್ತಿ ಹೋಗಿ ಗ್ಲಾಸ್ ಕೂಡ ಸಹಾಯ ಮುಂದೆ ಮಾನವೀಯತೆ ಜೊತೆ ಜೊತೆನಲ್ಲಿ ನೀವು ಕಲ್ಲು ನಾಗರಕ್ಕೆ ಹಾಲು ತಪ್ಪು ಅಂತ ಬಸವಣ್ಣ ಹೇಳಿರೋದಲ್ಲ ಕಲ್ಲು ನಾಗರಕ್ಕೆ ಹಾಲು ಏರಿಬೇಕಾದ್ರೆ ನಿಮ್ಗೆ ತಲೆನಲ್ಲಿ ಇದೆಯಲ್ಲ ನಾಗರಕ್ಕೆ ಹಾಲು ಏರಿಬೇಕು ಅಂತ ಹಾಗಂತೇಳಿ ಒಂದು ಪ್ರಾಣಿ ಅನ್ನೋದು ನಿಮ್ಗೆ ದಯೆ ಬರೋದಿಲ್ಲ ಯಾಕೆ ಅದೇ ರೀತಿ ಇನ್ನೊಂದು ಜೀವಿಗಳ ಮೇಲೆ ದಯೆ ಬರೋದಿಲ್ಲ ಯಾಕೆ ದಯವೇ ಮೂಲವ ಎಲ್ಲದಕ್ಕೂ ಅದನ್ನ ನೀವು ತಿಳ್ಕೊಳ್ಳಿ ಅನ್ನೋದನ್ನ ಅದನ್ನ ಅರ್ಥ ಹೇಳಿದ್ರು ಆದ್ರೆ ನಾಗರಕ್ಕೆ ಹಾಲು ಎರಡೇಬಾರ್ದು ಅಂತ ಎಲ್ಲೂ ಸಹ ಅವರು ಸಹ ಹೇಳಲಿಲ್ಲ ನಾಗರಗಳಿಗೆ ಹಾಲು ಎರ್ಯೋದಕ್ಕೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆನೇ ಬೇರೆನೇ ಇದೆ ಅದು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಸುಮ್ಮನೆ ಏನಕ್ಕೆ ಗೊತ್ತಿಲ್ಲದೆ ಹಾಲು ಚೊಲೋದಿಕ್ ಮಾಡಿದಾರೆ ಅಂತಲ್ಲ ಈಗ ಮಾತಾಡ್ಲಿಕ್ಕೆ ಹೋದ್ರೆ ಬಹಳಷ್ಟು ಜನ ಒಂದೊಂದು ರೀತಿ ಮಾತಾಡ್ತಾರೆ ಇವತ್ತೆಲ್ಲ ಬಹಳಷ್ಟು ಜನ ಬುದ್ಧಿಜೀವಿಗಳದ್ದು ಬಾಯಿ ಎಲ್ಲ ಬಿತ್ತದೆ ಯಾಕೆ ಅಂತಂದ್ರೆ ಎಷ್ಟೋ ಹಾಲು ವೇಸ್ಟ್ ಆಗೋಯ್ತು ಈ ಹಾಲು ಹೋಯ್ತು ಅಂತ ಇದೇ ಬುದ್ಧಿಜೀವಿಗಳು ಈ ಫಿಲ್ಮ್ ಆಕ್ಟರ್ ಗಳಿಗೆ ರಾಜಕಾರಣಿಗಳ ಪೋಸ್ಟರ್ ಗಳಿಗೆ ಹಾಲು ಏರಿಬೇಕಾದ್ರೆ ಎರಡು ಮುಚ್ಕೊಂಡಿರ್ತಾರೆ ಅದ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ಬೇಕಾದಂತಹ ಮಾತು ಆ ಫ್ಲೆಕ್ಸ್ಗೆ ಯಾಕೆ ಹಚ್ಚಬೇಕು ಅದ್ಯಾಕೇನು ಪ್ರಯೋಜನ ಇದೆ ಅಲ್ವಾ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ನಾಗನ ಹೆಸರಿನಲ್ಲಿ ಒಂದು ಭಕ್ತಿಯನ್ನು ತುಂಬೋದು ಒಂದಾದ್ರೆ ಇನ್ನೊಂದು ಪ್ರಾಣಿಯನ್ನು ಉಳಿಸ್ತಕ್ಕಂಥದ್ದೊಂದು ಪ್ರಕ್ರಿಯೆ ಎರಡನೇ ತರದಲ್ಲಿ ನಡೆಯುತ್ತೆ ಅಂದರೆ ದೇವರು ಅನ್ನುವಂಥ ಮನೋಭಾವ ಬಂದಾಗ ಆ ನಾಗನನ್ನ ಕೊಲ್ಲೋದಿಲ್ಲ ರೈತರಿಗೆ ಬಹಳ ಉಪಯೋಗವಾಗಿರ್ತಕ್ಕಂಥ ಪ್ರಾಣಿ ದೇವರು ಅಂತ ಬಿಟ್ಬಿಟ್ರೂ ಸಹ ನಾಗನನ್ನ ನೋಡಿದ್ರೆ ಅದು ಇಲಿಗಳನ್ನು ತಿಂದೆ ತಿಂತದೆ ನಾಗ ರೈತನ ಮಿತ್ರ ಅಂತಲೂ ಸಹ ಕೃಷಿ ಪುಸ್ತಕಗಳಲ್ಲಿ ನಾವು ನೋಡ್ತೇವೆ ಆದ್ದರಿಂದ ನಾಗನನ್ನು ಉಳಿಸ್ಬೇಕಾದ್ದು ಒಂದು ಇನ್ನು ಕಲ್ಲಿಗೆ ಯಾಕ್ರಿ ಹಾಲೇರಿಬೇಕು ಅದೇನ ಅದೇನ್ ಮಾಡುತ್ತೆ ಸುಮ್ಮನೆ ನಾಗನಿಗೆ ಏನಾದ್ರು ಮಾಡ್ಬೋದು ನಾಗ ಏನ್ ಮಾಡ್ತದೆ ನಾಗನಿಗೆ ಏನಾದ್ರು ತಿನ್ಸ್ಲಿಕ್ಕೆ ಸಾಧ್ಯ ಇದೆ ನೀವು ಇಲಿನೇ ತಗೊಂಡೋಗಿ ಕೊಡಬೇಕು ಇಲ್ಲ ಮೊಟ್ಟೆ ತಗೊಂಡೋಗಿ ಕೊಡಬೇಕು ಅದನ್ನ ತಗೊಂಡೋಗಿ ಕೊಡ್ಲಿಕ್ಕೂ ಸಾಧ್ಯವೇ ಇಲ್ದಿರುವಂಥದ್ದು ನಾಗ ಮಾಂಸಾಹಾರಿ ಅನ್ನೋದು ಇಡೀ ವಿಜ್ಞಾನಕ್ಕಲ್ಲ ಇಡೀ ವಿಶ್ವಕ್ಕೆ ವಿಶ್ವಕ್ಕೆ ಗೊತ್ತಿರುವಂಥದ್ದು ಆದರೆ ಕಲ್ಲುಗಳನ್ನ ನಾವು ಪ್ರತಿಷ್ಠೆ ಮಾಡ್ಬೇಕಾದ್ರೆ ಇದಕ್ಕೆ ಮಾಡುಗಳನ್ನ ಮಾಡ್ಲಿಕ್ಕಿಲ್ಲ ಅನ್ನುವಂಥದ್ದು ಕ್ರಮ ಅದಕ್ಕೆ ಯಾವುದೇ ರೀತಿಯಂಥ ಬಂಧನಗಳನ್ನು ಮಾಡ್ಲಿಕ್ಕಿಲ್ಲ ನಾಗನಿಗೆ ಅನ್ನುವಂಥದ್ದು ಕ್ರಮ ಇದು ಅರಳಿ ಮರದ ಕೆಳಗಡೆ ಅಥವಾ ಹಲಸಿನ ಮರದ ಕೆಳಗಡೆ ಅಂದರೆ ಕ್ಷೀರಿಯ ವೃಕ್ಷಗಳ ಕೆಳಭಾಗದಲ್ಲಿ ಕಟ್ಟೆಗಳಲ್ಲಿ ನಾಗನನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಅದಕ್ಕೆ ಬಿಸಿಲು ಮಳೆ ಎಲ್ಲವೂ ಸಹ ಆ ಕಲ್ಲಿಗೆ ಬೀಳ್ತಾನೆ ಇರ್ತದೆ ನೋಡಿ ಎಷ್ಟು ವೈಜ್ಞಾನಿಕವಾಗಿ ಪ್ರಬುದ್ಧವಾಗಿ ಈ ಪ್ರಾಚೀನರು ಯೋಚನೆ ಮಾಡಿದ್ದಾರೆ ಅಂತ ಇಂತಹ ಒಂದು ಕಲ್ಲು ಇದು ದಿನ 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 ಸವಿತಾ ಇರ್ತದೆ ಜೊತೆಯಲ್ಲಿ ಪದರಗಳು ಬಿಟ್ಕೊಳ್ತದೆ ಆಮೇಲೆ ಒಡೆದು ಹೋಗ್ತದೆ ಆದ್ದರಿಂದ ವರ್ಷಕ್ಕೆ ಒಮ್ಮೆ ಆದರೂ ಸಹ ಇದಕ್ಕೆ ಕ್ಲೆನ್ಸಿಂಗ್ ಏಜೆಂಟಿನಿಂದ ಸಂಪೂರ್ಣ ಅದನ್ನು ನೆನೆಸಬೇಕು ಮಿಲ್ಕ್ ಈಸ್ ನಥಿಂಗ್ ಬಟ್ ಕ್ಲೆನ್ಸಿಂಗ್ ಏಜೆಂಟ್ ಅದು ಸೈನ್ಸ್ ಹೇಳಿದೆ ಅದನ್ನು ಹುಯ್ಯೋದ್ರಿಂದ ಏನಾಗುತ್ತೆ ಪದರ ಪದರಗಳಲ್ಲೂ ಸಹ ಹೋಗೋದ್ರಿಂದ ಆ ಕಲ್ಲುಗಳು ಬಿರುಕು ಬಿಡೋದು ಕಂಟ್ರೋಲ್ ಆಗುತ್ತೆ ಆ ಬಿಸಿಲಿಗೆ ಮಳೆಗೆ ಸಿಕ್ಕಾಗ ಆ ಕಲ್ಲುಗಳು ಒಳ್ಕೊಳ್ಳೋ ಅಂಥದ್ದು ಏನಿದೆ ಪದರ್ಗಳು ಹೋಗುವಂಥದ್ದು ಕಡಿಮೆ ಆಗತ್ತೆ ನೀವು ಇದೇ ನಾಗರ ಕಲ್ಲನ್ನು ಯಾವಾಗಲೂ ಪೂಜೆ ಮಾಡಿ ಹಾಲಭಿಷೇಕ ಇತ್ಯಾದಿಗಳು ಮಾಡಿರುವಂಥ ಕಲ್ಲನ್ನು ಎಷ್ಟೋ ವರ್ಷದಿಂದ ಒಂದು ಕಡೆ ಇದ್ದಿದ್ದನ್ನ ನೋಡಿ ಇನ್ನೊಂದು ಕಲ್ಲು ಬಿಸಿಲಲ್ಲೇ ಬಿದ್ದು ಎಲ್ಲೋ ಬಿದ್ದೋಗಿರೋ ಕಲ್ಲನ್ನು ನೋಡಿ ಆ ಪದರಗಳು ಚಕ್ಕೆ ಎದುರು ಹೋಗಿ ಇರ್ತದೆ ಸೌದೋಗಿರ್ತದೆ ಅದೇ ಅಭಿಷೇಕ ಆಗಿರ್ತಕ್ಕಂಥದ್ದು ಏನೂ ಆಗಿರೋದಿಲ್ಲ ನೀವು ಈ ಚನ್ನಕೇಶವ ದೇವಸ್ಥಾನ ನಮ್ಮ ಹಳೆಬೀಡ್ನಲ್ಲಿ ಇರ್ತಕ್ಕಂಥದ್ದು ಅದ್ರ ಒಳಗಡೆ ಇರತಕ್ಕಂಥ ಮೂರ್ತಿಯನ್ನ ಅಭಿಷೇಕ ನಿಲ್ಲಿಸಿರ್ತಕ್ಕಂಥ ಮೂರ್ತಿಯನ್ನು ನೋಡಿ ಅಭಿಷೇಕ ಮಾಡ್ತಾ ಇರುವಂಥ ಮೂರ್ತಿಯನ್ನು ನೋಡಿ ಅದಕ್ಕೆ ವ್ಯತ್ಯಾಸ ಯಾಕೆ ಪಂಚಾಮೃತ ಇತ್ಯಾದಿಗಳನ್ನ ಅಭಿಷೇಕ ಮಾಡ್ತಾರೆ ಅಂದರೆ ನಮಗೂ ಗೊತ್ತು ದುಡ್ಡು ಖರ್ಚಾಗ್ತದೆ ದೊಡ್ಡದಾಗ್ತದೆ ಅದಕ್ಕೆ ದುಬಾರಿ ಇದೆ ಅಂತ ಆದರೆ ಯಾಕೆ ಮಾಡ್ತೇವೆ ಅಂತಂದರೆ ಒಂದು ಆ ಬಿಂಬವನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಅದಕ್ಕೊಂದು ವೈಜ್ಞಾನಿಕವಾದಂಥ ರಕ್ಷಣೆಯ ಒಂದು ಸಾಮಗ್ರಿಗಳು ಅದನ್ನು ಭಕ್ತಿಭಾವದಲ್ಲಿ ಆರಾಧನೆ ಮಾಡಬೇಕು ಅಂತ ರಕ್ಷಣೆಗೋಸ್ಕರನೇ ಮಾಡೋದಾದ್ರೆ ನಾಳೆ ಇನ್ನೊಂದು ಹೇಳ್ತೀರಿ ನೀವು ನಿಮ್ಮ ದೇವರು ನಿಮ್ಮ ವಿಗ್ರಹನೇ ರಕ್ಷಣೆ ಮಾಡ್ಲಿಲ್ಲ ಅಂದ್ಮೇಲೆ ನಿಮ್ಮನ್ನ ರಕ್ಷಣೆ ಮಾಡ್ತಾರಾ ಅಂತ ಹಾಗಾಗಿ ಆ ಮಾತುಗಳು ಬೇಕಾಗಿಲ್ಲ ಅದ್ರ ಜೊತೆಯಲ್ಲಿ ಈ ತರದ ಸಲಕರಣೆಗಳಿಂದ ಅಭಿಷೇಕ ಇತ್ಯಾದಿಗಳು ಮಾಡೋದ್ರಿಂದ ಆ ವಿಗ್ರಹಗಳ ರಕ್ಷಣೆ ಆಗ್ತದೆ ಅಂತೇಳಿ ಕಲ್ಲುನಾಗರ ಅಷ್ಟೇ ಹಾಲು ಇಲ್ಲಿ ಹೇಳಿದ್ರ ವಿನಃ ಎಲ್ಲೂ ಸಹ ನಿಜವಾದ ಹಾವು ಸಿಕ್ಕಿದ್ರೂ ಸಹ ಪ್ಲೇಟಲ್ಲಿ ಹಾಲು ಕೊಡಿ ಅಂತಲೂ ಹೇಳಿಲ್ಲ ಯಾರು ಯಾಕೆಂತಂದ್ರೆ ಹಾಲನ್ನ ನಾಗ ಕುಡಿಯೋದಿಲ್ಲ ಈ ಫಿಲ್ಮಲ್ ಮಾತ್ರ ದನದ ಕೆಚ್ಲಿಗೆ ಹೋಗಿ ಹಾಲು ಇದು ನಾಗ ಎಲ್ಲ ಬಾಯಿ ಕೊಡ್ತದಲ್ಲ ಅದು ಫಿಲ್ಮಲ್ ಮಾತ್ರ ಬಿಟ್ರೆ ಅದು ವಿಜ್ಞಾನದಲ್ಲಿ ಹಾಲನ್ನ ಕುಡಿಯೋದಿಲ್ಲ ನಾಗ ಸೊ ನೀವು ಹುತ್ತಕ್ಕೆ ಹಾಲು ಹಾಕೋದು ನಾಗರಕಟ್ಟೆಗೆ ಹಾಲು ಹಾಕೋದನ್ನ ನೀವು ಒಪ್ಕೊಳ್ತೀವಿ ಹುತ್ತಕ್ಕೆ ಹಾಲು ಹಾಕಬಾರ್ದು ಹಾ ಹುತ್ತಕ್ಕೆ ಹಾಲು ಹಾಕಿದ್ರೆ ಹಾಲೆಲ್ಲ ಹೋಗಿ ಮಣ್ಣಲ್ಲಿ ನಿಲ್ತು ಮಣ್ಣಲ್ಲಿ ಸೇರಿತ ನಾನು ಆಗ್ಲೇ ಹೇಳಿದೆ ಕ್ಲೆನ್ಸಿಂಗ್ ಏಜೆಂಟ್ ಇದ್ರಲ್ಲಿ ಫ್ಯಾಟ್ ಎಲ್ಲ ಇರ್ತದೆ ಅಂತ ಹೇಳಿ ಅದೇನಾಗ್ತದೆ ಅಲ್ಲಿ ಇರುವೆ ಮುಟ್ತದೆ ಇರುವೆ ಮುಟ್ಕೊಳ್ತು ಅಂತ ಅಂದಾಗ ಈ ನಾಗನ ಮುತ್ತಿಗೆ ಹಾಕ್ತದೆ ಅಲ್ಲಿ ಒಂದ್ ವೇಳೆ ಹಾವು ಸಹ ಇನ್ನೊಂದು ಸರ್ಪ ಹತ್ಯೆ ದೋಷ ಬರುತ್ತೆ ಯಾಕೆಂತಂದ್ರೆ ಪರೋಕ್ಷವಾಗಿ ಇರುವೆಗಳನ್ನ ಸೃಷ್ಟಿ ಮಾಡಿ ನಾಗನನ್ನ ಕೊಂದಾಕ್ ಬಿಟ್ರೆ ಸರ್ಪ ಹತ್ಯೆ ದೋಷ ಬರ್ತದೆ ಹಾಗಾಗಿ ಅದನ್ನ ಮಾಡೋದು ಅಗತ್ಯ ಇಲ್ಲ ನಾಗರ ಕಲ್ಲಿಗಳಿಗೆ ಪ್ರತಿಷ್ಠೆ ಮಾಡಿದ್ದಕ್ಕೆ ನೀವು ನಾಗರ ಕಲ್ಲಿಗೆ ಹಾಲನ್ನು ಹಾಕಬೇಕು ನಾಗರ ಕಲ್ಲಿಗೆ ಹಾಲನ್ನು ಹಾಕಬೇಕು ಬಿಟ್ಟರೆ ಇನ್ನೆಲ್ಲೂ ಹಾಲನ್ನು ಹಾಕಿ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆಂತಂದ್ರೆ ಯಾವುದೇ ಜೀವಂತ ಇದ್ದ ವ್ಯಕ್ತಿ ಆಗಲಿ ಸತ್ತು ವ್ಯಕ್ತಿಗಳಾಗಲಿ ವ್ಯಕ್ತಿಗಳಿಗೆಲ್ಲ ನೀವು ಹಾಲು ಎರಿಯೋದು ಯಾವುದೋ ಸ್ಟ್ಯಾಚ್ಯುಗಳಿಗೆ ಹಾಲು ಎರಿಯೋದು ಪೋಸ್ಟ್ಗಳಿಗೆ ಹಾಲು ಎರಿಯೋದು ಫ್ಲೆಕ್ಸ್ಗಳಿಗೆ ಹಾಲು ಅದರಂಥ ಮೂರ್ಖರು ಇನ್ನೊಂದಿಲ್ಲ ಈ ಪ್ರಪಂಚದಲ್ಲಿ ಅಂಥವ್ರನ್ನ ಹಿಡಿದು ತಗೊಂಡೋಗಿ ಏನಾದ್ರು ಮಾಡಬೇಕು ಅದು ಅದೇ ಹಾಲನ್ನು ಬೇರೆಯವರಿಗೆ ಕೊಡ್ಬೋದಲ್ಲ ಹಸಿವಿನಿಂದ ನಳುತ್ತಾ ಇದ್ದ ಹೌದು ಇಲ್ಲಿ ಒಂದು ಸಂಪ್ರದಾಯದ ಒಂದು ಆಚರಣೆ ನಡೀತದೆ ಒಂದು ಭಾವದಿಂದ ಒಂದು ಪ್ರಾಣಿಯನ್ನ ಉಳಿಸ್ತೇವೆ ಜೊತೆನಲ್ಲಿ ಆ ಸಂಪ್ರದಾಯದ ಮುಖಾಂತರ ಕುಟುಂಬಗಳು ಒಂದಾಗ್ತದೆ ಸಮಾಜ ಒಂದು ರೀತಿ ಇರ್ತದೆ ಈ ದೇಶದ ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ ಹಾಲು ಅಭಿಷೇಕ ಕಾರಣವಾಗ್ತದೆ ರೈಟ್ ಗುರುಗಳು ಹೇಳ್ತಾ ಇದ್ರು ನಾಗರ ಕಟ್ಟೆಗೆ ಹಾಲು ಹಾಕಬೇಕು ಅದೊಂತರ ಕ್ಲೆನ್ಸಿಂಗ್ ಮಾಡ್ದಂಗೆ ವರ್ಷಕ್ಕೆ ಒಂದ್ಸಲ ಆದ್ರೂನು ಅದಕ್ಕೆ ಈ ರೀತಿಯಾದಂತಹ ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ ಹೇಳಿ ನೀವೇನು ಹೇಳ್ತೀರಿ ನಕ್ಷತ್ರಗಳ ಇದಕ್ಕೆ ಏನಾದ್ರೂ ಈಗ ನಾಗರ ಕಟ್ಟೆಗೆ ಹಾಲು ಹಾಕೋದು ಇಲ್ಲ ಹುತ್ತಕ್ಕೆ ಹಾಲು ಹಾಕೋದು

ಒಂದು ಚರ್ಚೆ ಮಾಡುವ ಸಂದರ್ಭದಲ್ಲಿ ಒಂದು ವಿಷಯವನ್ನ ನಿರ್ಣಯ ಮಾಡಿ ಜೀವಿತ ಸರ್ಪದ ನಿರ್ಣಯವನ್ನ ಇಟ್ಟು ನೀವು ಚಿಂತನೆ ಮಾಡಿಕೊಂಡಂತೆ ನಾವು ಹಾಲನ್ನ ನಾಗದೇವರಿಗೆ ಅನ್ನುವ ನಿರ್ಣಯದಿಂದ ಉಪಯೋಗ ಮಾಡಿದ್ರೆ ಏನು ಪ ಪರಿಣಾಮ ಆಗ್ತದೆ ಹೇಳುವುದಕ್ಕೆ ಗುರುಗಳು ಹೇಳಿದಂತಹ ಉತ್ತರದಲ್ಲಿ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ ಏನ್ ಕೇಳಿದ್ರೆ ಸರ್ಪನಿಗೆ ನೇರವಾದಂತಹ ಜೀವಿತ ಸರ್ಪನಿಗೆ ಹಾಲನ್ನ ಇಟ್ಟರೆ ಅದು ಕುಡಿಯೋ ಪ್ರಶ್ನೆಯೇ ಇಲ್ಲ ಕುಡಿಯೋದೇ ಇಲ್ಲ ಕುಡಿಯೋದೇ ಕುಡಿಯೋದೇ ಇಲ್ಲ ಹಾಗಿರುವಾಗ ಬಿಂಬಕ್ಕೆ ಹಾಲಿನ ಅಭಿಷೇಕ ಯಾಕೆ ಹೇಳುವಂತಹ ಪ್ರಶ್ನೆಗೆ ಉತ್ತರ ವೈಜ್ಞಾನಿಕವಾದಂತಹ ಉತ್ತರ ಸಿಕ್ಕಿತು ಒಂದು ಬಿಂಬ ಹೇಳುವಂತದ್ದೇನಿದೆ ಪ್ರಾಕೃತಿಕವಾದಂತಹ ಚೈತನ್ಯವನ್ನ ತುಂಬಿದಂತಹ ಒಂದು ಸ್ಥಳ ಅಂತ ಒಂದು ನಿರ್ಣಯ ಈಗ ಒಂದು ಆ ಎಲೆಕ್ಟ್ರಿಸಿಟಿಯನ್ನ ಸ್ಟೋರೇಜ್ ಮಾಡುವಂತಹ ಒಂದು ಕೇಂದ್ರ ಹೇಗಿರ್ತದೋ ಚತುರ್ನವತಿ ಕಲಾ ಅಂತ ಒಂದು ಬಿಂಬದಲ್ಲಿ ಒಂದು ಸಾನ್ನಿಧ್ಯ ನಿರ್ಣಯ ಆಗಬೇಕಾದ್ರೆ ತೊಂಬತ್ತು ನಾಲ್ಕು ವಿಧವ ವಿಧವಾದಂತಹ ಪ್ರಾಕೃತಿಕ ಶಕ್ತಿಗಳನ್ನ ಆ ಬಿಂಬದಲ್ಲಿ ನಾವು ಕೇಂದ್ರೀಕರಣ ಮಾಡುವಂತದ್ದು ಹಾಗಾದ್ರೆ ಆ ಬಿಂಬದಲ್ಲಿ ಕೇಂದ್ರೀಕರಣ ಮಾಡಿದಂತಹ ಚೈತನ್ಯವನ್ನ ಪ್ರಾಕೃತಿಕವಾದಂತಹ ಶ್ರೇಷ್ಠ ವಸ್ತುಗಳಿಂದ ನಾವು ಆರಾಧನೆ ಮಾಡುವಂತಹ ಒಂದು ವಿಧಾನ ಅಂತ ಬಿಂಬದ ಜೊತೆಗೆ ಮನುಷ್ಯ ಪೂಜೆಯ ವಿಧಾನವನ್ನ ಯಾಕೆ ಯಾಕಾಗಿ ಅಳವಡಿಸಿಕೊಂಡು ಅದನ್ನ ನಿರಂತರತೆಯಲ್ಲಿ ಇಟ್ಟುಕೊಳ್ತಾನೆ ಅನ್ನುವುದಕ್ಕೆ ಇಲ್ಲಿ ನಿರ್ಣಯ ಆ ತೊಂಬತ್ತ ನಾಲ್ಕು ವಿಧವಾದಂತಹ ಕಲೆಗಳನ್ನ ಅದನ್ನ ರಕ್ಷಣೆ ಮಾಡುವುದು ಜೊತೆಯಲ್ಲಿ ಆ ಕಲೆಗಳು ಚೈತನ್ಯಪೂರ್ಣವಾಗಿ ನಮಗೆ ಅನುಗ್ರಹದಾಯಕವಾದಂತಹ ಸ್ಥಿತಿಯಲ್ಲಿ ಆ ಚೈತ ಕಲೆಗಳು ಇರುವಂತಹದ್ದು ಅದಕ್ಕೆ ಮನುಷ್ಯ ತಾನೇನು ಪ್ರಾಕೃತಿಕವಾಗಿ ಪಡಿತಾನೋ ಅದನ್ನ ಗೌರವಯುತವಾಗಿ ಆ ಒಳಗಿರುವಂತಹ ಕಲೆಗಳಿಗೆ ಅರ್ಪಿಸುವುದರ ಮೂಲಕ ತಾನು ಅನುಗ್ರಹವನ್ನ ಪಡಿಬೇಕು ಹೇಳುವಂತದ್ದು ಇಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ನೇರವಾಗಿ ಬಿಂಬಕ್ಕೆ ಅಂತಂದ್ರೆ ಕಲ್ಲಿಗೆ ಮಾತ್ರ ಅದರಲ್ಲಿ ಒಂದು ನಿರ್ಣಯ ಉಂಟು ಏನು ಕೇಳಿದ್ರೆ ಸ್ವೇಚ್ಛಾಚಾರಿಗಳಂತೆ ಸಿಕ್ಕಾಪಟ್ಟೆ ಅದನ್ನ ಅಭಿಷೇಕ ಕ್ರಮಗಳನ್ನ ಅಳವಡಿಸಿಕೊಳ್ಳುವಂತ ಅದೆಲ್ಲ ಅಲ್ಲವೇ ಅಲ್ಲ ಕರಾವಳಿಯಲ್ಲಿ ಉದಾಹರಣೆಗೆ ನಾಗಬನಗಳಲ್ಲಿ ಅಭಿಷೇಕ ಮಾಡುವಂತಹ ವಿಧಾನ ಬಹುತೇಕ ನಾಗಬನಗಳೆಲ್ಲವು ಕೂಡ ನೀವು ಗಮನಿಸಿದ್ರೆ ಒಂದು ನಾವು ನಾವದನ್ನ ನಮ್ಮ ಕರಾವಳಿ ಭಾಷೆಯಲ್ಲಿ ಒಂದು ತೋಡು ಅಂತ ಹೇಳ್ತೇವೆ ಅಂತಂದ್ರೆ ಎಲ್ಲ ಹರಿಯುವ ನೀರುಗಳೆಲ್ಲವುದು ಒಂದು ನದಿಗೆ ಸೇರ್ತದೆ ನದಿಯಿಂದ ಮತ್ತೆ ಸಮುದ್ರಕ್ಕೆ ಸೇರ್ತದೆ ಅಂತ ಅಂತ ಅದರ ಬ ಬದಿಯಲ್ಲಿಯೇ ಈ ನಾಗವನಗಳು ನಾಗಬನಗಳು ಇರ್ತದೆ ಅಭಿಷೇಕ ಮಾಡಿದಂತಹ ಜಲ ಎಲ್ಲವುದು ಕೂಡ ಅದು ಸೀದಾ ಸಮುದ್ರಕ್ಕೆ ಸೇರ್ತದೆ ಹೇಳುವಂತಹ ಒಂದು ಚಿಂತನೆ ಇದೆ ಅಲ್ಲೆಲ್ಲಿಯೂ ಎಲ್ಲಿಯೂ ಗಲೀಜು ಆಗೋದಿಲ್ಲ ನೀವು ನಾಗರ ಪಂಚಮಿ ಮುಗಿದು ಮಧ್ಯಾಹ್ನದ ಪೂಜೆ ಮುಗಿಸಿ ಬರುವಾಗ ನೀವು ನೋಡಬಹುದು ಬೆಳಿಗ್ಗೆ ಪೂಜೆಗೆ ಅಲ್ಲಲ್ಲ ಇಲ್ಲಿ ನೀವು ನೋಡಿದ್ರೆ ಬೆಳಿಗ್ಗೆ ಹೋಗುವಾಗ ಎಷ್ಟು ಶುದ್ಧತೆ ಇರ್ತದೋ ಅದೇ ರೀತಿಯ ಕೊನೆಗೆ ಮಧ್ಯಾಹ್ನ ಆಗುವಾಗ್ಲೂ ಶುದ್ಧತೆ ಇರ್ತದೆ ಆ ರೀತಿಯಲ್ಲಿ ಮಳೆಯೂ ಧಾರಾಕಾರವಾಗಿ ಬರ್ತಿರುವಂತಹ ಕಾಲ ಆಗಿರುತ್ತದೆ ಜೊತೆಯಲ್ಲಿ ಅದಕ್ಕೊಂದು ಇತಿಮಿತಿ ಹೇಳುವಂತಹ ಒಂದು ಪರಿಧಿಯನ್ನ ಇಟ್ಟುಕೊಂಡಂತೆ ಈ ವ್ಯವಹರಿಸುವಂತಹ ರೀತಿ ನೀತಿ ನಡೆಯುವುದ್ರಿಂದ ಯಾವುದೇ ರೀತಿಯ ನೀವು ಹೇಳುವಂತಹ ಮಲಿನತೆಗಳು ಖಂಡಿತ ಅಲ್ಲಿ ಆಗುದಿಲ್ಲ ಆದ್ರೆ ನಾವು ಇವತ್ತಿನ ದಿನಗಳಲ್ಲಿ ತುಂಬಾ ಸಂದರ್ಭಗಳಲ್ಲಿ ತುಂಬಾ ಜಾಗಗಳಲ್ಲಿ ಗಮನಿಸಿದ ಹಾಗೆ ನೀವು ಹೇಳುವ ಚಿತ್ರಣವನ್ನು ಕೂಡ ಕಾಣ್ತೇವೆ ಈ ಹಾಲ್ ಪ್ಯಾಕೆಟ್ ತಗೊಂಡು ಹೋಗ್ತಾರೆ ಅದನ್ನ ಅಲ್ಲೇ ಹಿಂಗ್ ಹದ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಅಲ್ಲೇ ಮಿಸ್ ಹಾಕ್ಬಿಟ್ಟು ಬರುವಂತಹ ಕೆಲಸಗಳು ಆಗ್ತಾ ಇದೆ ಸ್ವಚ್ಛತೆನೂ ಕಾಪಾಡ್ತಾ ಇಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ನಾವೇನೋ ಪೂಜೆ ಪುನಸ್ಕಾರ ಮಾಡ್ತೀವಿ ಅಥವಾ ನಾವು ಹಾಲ್ ಎರಿಬೇಕು ಇಲ್ಲ ಅಂದ್ರೆ ಸಂಪ್ರದಾಯ ಫ್ಯಾಮಿಲಿ ಅಂದ್ರೆ ವಂಶದಿಂದ ವಂಶಕ್ಕೆ ರೂಢಿ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳಿ ಇಂತ ಕಡೆ ಹೋಗುವಾಗ ಅಲ್ಲಿಗೆ ಅದಕ್ಕೊಂದು ರೀತಿ ನಿಯಮ ಅನ್ನೋದು ಏನಾದ್ರೂ ಒಂದು ಇರ್ತದೆ ನೀವು ಹೇಳುವ ಹಾಗೆ ಒಂದು ಹಾಲ್ನ ಒಂದು ಒಂದು ಯಾವ್ದೆಲ್ಲಾದ್ರೂ ನೀಟಾಗಿ ತಗೊಂಡ್ ಹೋಗ್ಬೇಕು ಹಾಕ್ಬೇಕು ಮನ ಮಂದ್ ಆ ತರದ್ದೆಲ್ಲ ಇರುತ್ತೆ ಬಟ್ ಪ್ಯಾಕೆಟ್ ಪ್ಯಾಕೆಟ್ ಹಂಗೆ ತಗೊಂಡು ಹೋಗೋದು ಅಲ್ಲೇ ಕಟ್ ಮಾಡೋದು ಹಂಗೆ ಹಾಕೋದು ಅಲ್ಲೇ ಬಿಸಾಕ್ ಬರುವಂತದ್ದು ಹೌದು ಅದು ಮಾಡೋದು ಒಂದಾಯ್ತು ಕೆಲವರು ಬಾಳೆಹಣ್ಣು ತಿಂದು ಬಿಡಬಹುದು ಇದು ಅಂತ ಹೇಳಿ ಬಾಳೆಹಣ್ಣು ಹುತ್ತದೊಳಗೆ ಹಾಕೋದು ಆಮೇಲೆ ಅದ್ರ ಜೊತೆನಲ್ಲಿ ಗೆಜ್ಜೆ ವಸ್ತ್ರ ಹೇಳ್ತಾ ಇದ್ದೀರಲ್ಲ ಅದನ್ನು ಸಹ ಎಲ್ಲ ಸುತ್ತಿ ಸುತ್ತಿ ಹಾಕುವಂಥದ್ದು ಇವತ್ತು ಎಲ್ಲ ಯಾವ ಹುತ್ತ ನೋಡಿದ್ರು ಕೂಡ ಗೆಜ್ಜೆ ವಸ್ತ್ರ ಫುಲ್ ಇವತ್ತು ಗೊತ್ತಿಲ್ಲ ಕೊರೋನಾ ಇರೋದ್ರಿಂದ ಎಷ್ಟು ದಿನ ಹೋಗ್ತಾರೆ ಮಾಡ್ತಾರೆ ಬರ್ತಾರೆ ಅಂತ ಹೌದು ಬರ್ತಿಲ್ಲ ಆದ್ರೂ ಒಂದು ಈ ಮಣ್ಣಿನ ಒಂದು ಶಕ್ತಿಗೂ ಸಹ ಔಷಧ ಚಿಕಿತ್ಸೆ ಇದೆ ಅನ್ನೋದನ್ನ ಕಲ್ಸ್ಕೊಟ್ಟಿದ್ದು ಈ ನಾಗರಾದಲ್ಲಿ ಈ ನಾಗ ಇದ್ದಂತಹ ಹುತ್ತ ಇದೆಯಲ್ಲ ಆ ಹುತ್ತವನ್ನ ನಾಗ ಕಟ್ಟಕೊಳ್ಳೋದಿಲ್ಲ ಹುತ್ತ ಯಾವಾಗ್ಲೂ ಕೊಟ್ಟದು ವರ್ಲೆ ಅಂತ ಹೇಳ್ತೀವಿ ನಾವು ಗೆದ್ದಲು ಅಂತ ಗುರುಗಳ ಹುತ್ತದ ವಿಶೇಷತೆ ಬಗ್ಗೆ ಕೂಡ ನಿಮ್ ಇಬ್ಬರತ್ರ ಕೂಡ ಚರ್ಚೆ ಮಾಡ್ತೀನಿ ವೀಕ್ಷಕರೇ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಿದೆ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್